ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ರಿ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ನಾವು ಗಣೇಶ ಚತುರ್ಥಿಗೆ ನಮ್ಮನೆಯಲ್ಲಿ ಕೊಟ್ಟೆ ಮಾಡ್ತಾ ಇದ್ದೀವಿ. ಹಲಸಿನ ಎಲೆ ಕೊಟ್ಟೆ ಮಾಡ್ತಾ ಇದ್ದೀವಿ. ಇದು ನಮ್ಮನೆಯಲ್ಲೇ ಆಗಿರುವ ಹಲಸಿನ ಎಲೆ. ಇದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಮ್ಮ ಅತ್ತೆ ನೋಡಿ ಸೀಗೆ ಮಾಡ್ತಾ ಇದ್ದಾರೆ. ಅತ್ತೆ, ಇದು ಯಾವುದ್ರಿಂದ ಮಾಡೋದು ಸೀಗೆ? ಯಾವುದ್ರಿಂದ ಮಾಡೋದು? ತೆಮಿಯಿಂದ ಮಾಡುವುದು. ತೆಮಿಯಾಗ ಸೀಗಿ ಮಾಡುವುದು. ಹೆಲ್ತಿನಲ್ಲೇ ಪಟ್ಟಿ ಮಾಡುವುದು. ಇದನ್ನ ಸಪೂರ ಸಪೂರ ಮಾಡಿ ಇಲ್ಲೊಂದಿತ್ತಲ್ಲ ಮಾಡಿ ತೋರಿಸಿಕೊಂಡು. ಇಲ್ಲಿ ನೋಡಿ, ಈ ಥರ ಸೀಗೆ ಮಾಡ್ಕೊಳ್ಬೇಕು ಕೊಟ್ಟೆಗೆ. ಈ ಥರ ಸೀಗೆ ಮಾಡ್ಕೊಳ್ಬೇಕು. ಸಪೂರ ಸಪೂರ ಕಡ್ಡಿ ಥರ ಮಾಡ್ಕೊಳ್ಬೇಕು. ಸೀಗೆ ಅಂದರೆ ಅದು ಬಿದಿರು ಹೇಳ್ತಾರಲ್ಲ, ತೆಮೆ ಹೇಳ್ತಾರಲ್ಲ, ಅದರಿಂದ ಮಾಡ್ಕೊಳ್ಳೋದು. ಒಣಗಿದ್ದ ಬಿದಿರಿಂದ ಮಾಡ್ಕೊಳ್ಳೋದು ಇದನ್ನು. ಎರಡು ಎಲೆನ ಹಾಂಗೆ ಇಟ್ಕೊಂಬ್ದು. ಹ್ಞೂ, ಆಮೇಲೆ ಒಂದು ಎಲೆನ ಹೀಗೆ ಹಾಕಿ. ಹಾಂ, ಅಲ್ಲೊಂದು. ಹಾಂ, ಮೂರಾಯಿತು. ಇವಾಗ ಇನ್ನೊಂದು ಎಲೆ ಹಾಕಿ. ಇದು ಇಲ್ಲಿ ಬರ್ತದೆ ಈ ಹೊದಿಕೆ ಒಂದು ಇದಕ್ಕೆ ಬಂದಾಗ ಸೋರುವುದಿಲ್ಲ, ಏನಿಲ್ಲ. ನಿಮ್ಗೆ ಯಾರು ಹೇಳಿಕೊಟ್ಟದ ಅತ್ತೆ? ನಿಮ್ಗೆ ಯಾರು ಹೇಳಿಕೊಟ್ಟದ್ದು? ನಾನು ಸ್ವಲ್ಪ ಸಾರದಾಗ ಇದ್ದ, ನನ್ನ ಅಪ್ಪ ಹೇಳ್ಕೊಟ್ಟದ್ದು. ನಿಮ್ಮ ಅಪ್ಪ ಹೇಳ್ಕೊಟ್ಟದ? ಹಿಂಗ್ ಮಡಿಕೆ ಬರತ್ತೆ. ಇದು ಫಸ್ಟ್ ಇದನ್ ಮಡಿಕೊಂಡ್ರೆ ಕಡಿಗೆ ಈಗ ಹಿಂಗ್ ಮಾಡಿದ್ರು. ಅದೇ ಯಜ್ಞ ಸಣ್ಣ ಮಕ್ಕಳೆಲ್ಲ ಕೊಟ್ಟಿಟ್ಟು. ಈಗ ತಡೆ ಇದು ಮಾಡಿ ತೋರಿಸ್ತೆ. ಅದು ವಾರಿ ಆತು ಇಲ್ಲ, ಎಂತ ಆತು ಇಲ್ಲ, ಸ್ವಲ್ಪನೂ ಇಲ್ಲ. ಹಿಂಗೆ ವಾರಿ ಆಯ್ತ? ಯಾಕಂದ್ರೆ ಹಿಂಗೇನಿರತ್ತೆ ಈಗ ಇದ್ರಾಗ ಬಚ್ಚಿದಾಗ ಕೊಡ್ಬೇಕು, ಬಚ್ಚು ಹಿಂಗೇನಿರತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಕೊಟ್ಟೆ ಮಾಡಲಿಕ್ಕೆ, ಹಲಸಿನ ಎಲೆ ಕೊಟ್ಟೆ ಮಾಡಲಿಕ್ಕೆ ನಾನಿಲ್ಲಿ ಎರಡು ಪಾವಾಗುವಷ್ಟು, ನಾನು ಎರಡು ಲೋಟದಷ್ಟು ಉದ್ದನ್ನು ತಗೊಂಡಿದ್ದೀನಿ. ಈ ಥರ ಮಣಿ ಉದ್ದ ಹೇಳ್ತೀವಿ ನಾವು ಇದಕ್ಕೆ. ಈ ಥರ ಉದ್ದನ್ನು ತಗೊಂಡು 4 ಗಂಟೆ ಕಾಲ ನಾನು ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ಅದಕ್ಕೆ ನಾನು ಎರಡು ಲೋಟ ಉದ್ದಿಗೆ 4 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ನೆನೆ ಹಾಕಿಟ್ಟಿದ್ದೀನಿ. ಇವಾಗ ಇದನ್ನು ಯಾವ ಥರ ರುಬ್ಬಿ ಇಟ್ಕೊಳ್ಬೇಕು ಅಂತೇಳಿ ತೋರಿಸ್ತೀನಿ. ಇವಾಗ ಫಸ್ಟಿಗೆ ನಾವು ಉದ್ದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಡಿಗೆ ಇಡಬೇಕು. ಇವಾಗ ಲಿಡ್ನ ಮುಚ್ಚೋಣ. ಅಕ್ಕಿ ಬಂದ ರೆಡಿ ಆಯಿತು ನೋಡಿ. ಉದ್ದ ಅಕ್ಕಿ ಹಾಕಿ ಕಡ್ದಿಟ್ಟಿದ್ದು. ಅಕ್ಕಿನ ನೀವು ತರಿತರಿಯಾಗಿ ಕಡಿಬೇಕು, ನುಣ್ಣಗೆ ಕಡಿಬಾರ್ದು. ಇಡ್ಲಿ ಕೊಟ್ಟೆ ಎಲ್ಲ ಮಾಡುವಾಗ ಅಕ್ಕಿನ ತರಿತರಿಯಾಗಿ ಕಡಿಬೇಕು. ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಉಪ್ಪು ಮೇಲುಗಡೆ ಹಾಕಿಡ್ತೀನಿ. ಮಾರ್ನಿಂಗ್ ನಾನು ನಿಮಗೆ ಇದಕ್ಕೆ ಶುಂಠಿ, ಹಸಿಮೆಣಸು ಕೊಚ್ಚಿ ಹಾಕಬೇಕು. ಅದನ್ನು ನಾನು ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಇವಾಗ ನೋಡಿ, ಮಲಗಲಿಕ್ಕೆ ಮುಂಚೆ ಹೀಗೆ ಬಂದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು
ಮುಚ್ಚಿ ಇಡಬೇಕು. ಮಾರ್ನಿಂಗ್ ಆಗುವಾಗ ಬಂದ ತುಂಬ ಮೇಲೆ ಬಂದಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡಿ, ಮಾರ್ನಿಂಗ್ ನಿಮ್ಗೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಉಬ್ಬಿ ಬಂದಿದೆ ನೋಡಿ ಹಿಟ್ಟು. ಇಲ್ಲ ಇವಾಗ ಇದಕ್ಕೆ ಇಲ್ಲಿ ನೋಡಿ ಶುಂಠಿ ಮತ್ತು ಹಸಿಮೆಣಸನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ. ಕೊಟ್ಟೆ ಮಾಡುವಾಗ ಇದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕೊಟ್ಟೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕೊಟ್ಟೆಗೆ ಹೇಗೆ ಹಾಕಬೇಕು ಅಂತ ಹೇಳ್ತೀನಿ. ಒಂದು ಸೈಡು ಹೀಗೆ ಮಡಚ್ಕೊಳ್ಬೇಕು, ಇಲ್ಲಾಂದರೆ ಹೊರಗೆಲ್ಲ ಬಂದ ಹೋಗುತ್ತೆ. ಈ ಥರ ಪಿಲ್ ಮಾಡ್ಕೊಳ್ಬೇಕು. ಆಮೇಲೆ ಈ ಥರ ಇಡಬೇಕು, ಇಡ್ಲಿ ಅಟ್ಟ ಇಟ್ಕೊಳ್ಬೇಕು ಗ್ಯಾಸ್ ಮೇಲೆ. ಇಡ್ಲಿ ಅಟ್ಟ ಇಟ್ಕೊಂಡು ಈ ಥರ ಇಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಕೊಟ್ಟೆನ ಈ ಥರ ಮಾಡಿ ಹಾಕಿ ಆಮೇಲೆ ಲಿಡ್ನ ಮುಚ್ಚಬೇಕು. ಅಂದರೆ ಕಾಲು ಗಂಟೆ 20 ನಿಮಿಷ ಬೇಯಲಿ ಚೆನ್ನಾಗಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಕೊಟ್ಟೆ ಗಣಪತಿ. ನಾವು ದೇವರಿಗೆ ಪೂಜೆ ಮಾಡಿಬಿಡ್ತೀವಿ. ನೈವೇದ್ಯಕ್ಕೆ ನಾನು ಕೊಟ್ಟೆ ಮತ್ತು ಹೆಸರುಬೇಳೆ ತೊವೆ ಮಾಡಿದ್ದೀನಿ. ಇದು ನಮ್ಮ ಮನೆಯಲ್ಲಿ ದೇವ್ರ ಮನೆ, ಇದು ನಮ್ಮನೆ ದೇವ್ರ ಮನೆ, ಇದು ಫಸ್ಟ್ ಪೂಜೆ ಆಗುತ್ತೆ. ಆಮೇಲೆ ನಾವು ನಮ್ಮದು ಹಸ್ಬೆಂಡ್ ಮನೆಗೆ ಹೋಗ್ತೀವಿ, ಅಲ್ಲಿಯೂ ಗಣಪತಿನ ಪೂಜೆ ಮಾಡ್ತೀವಿ. ಆಮೇಲೆ ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮನೆಯಲ್ಲಿ ದೊಡ್ಡ ಗಣಪತಿ ಇಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಪ್ರಸಾದನ ಸ್ವೀಕರಿಸಿ ನಾವು ಮನೆಗೆ ಬರ್ತೀವಿ. ಮೊದಲಿಗೆ ಈಗ ನಮ್ಮನೆಯಲ್ಲಿ ನಾನು ನೈವೇದ್ಯ ಮಾಡಿಟ್ಟಿದ್ದೇನೆ. ಇಲ್ಲಿ ನೋಡಿ, ನನ್ನ ಹಸ್ಬೆಂಡ್ ಮನೆಯಲ್ಲಿ ಗಣಪತಿನ ಈ ಥರ ಪೂಜೆ ಮಾಡ್ತೀವಿ ನೋಡಿ. ಫ್ರೆಂಡ್ಸ್, ನಮ್ಮನೆ ಮತ್ತೊಂದು ಗಣಪತಿ.